ವೆಲ್ಕಮ್ ಟು ಅವರ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ 3ನೇ ಪೂರಕ ಪಾಠವಾದ ಗಾಢ ಕತ್ತಲು ಮತ್ತು ಗುಮ್ಮಗಳು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ವಿಜಿಗೆ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿದ್ದೇಕೆ? ಉತ್ತರ, ವಿಜಿಯು ಚಿಕ್ಕವಳಿದ್ದಾಗ ಹಾಲು ಕುಡಿಯದಿದ್ದರೆ, ಊಟ ಮಾಡದಿದ್ದರೆ ಗುಮ್ಮ ಬರುತ್ತದೆ, ಬೇಗ ಬೇಗ ತಿನ್ನು ಎಂದು ಅವಳ ಅಕ್ಕಂದಿರು ಮತ್ತು ಅಣ್ಣ ಹೆದರಿಸುತ್ತಿದ್ದರು. ಮತ್ತು ಅವರ ಮನೆಯ ಹತ್ತಿರವೇ ಮಳೆಗಾಲದ ರಾತ್ರಿಗಳಲ್ಲಿ ಗುಮ್ಮಗಳು ಊಂ ಹೂಂ ಎಂದು ಸತತವಾಗಿ ಕೂಗುವುದನ್ನು ಕೇಳಿ ವಿಜಿಗೆ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿತ್ತು. ಪ್ರಶ್ನೆ ಎರಡು, ಹಳ್ಳಿಯಲ್ಲಿ ರಾತ್ರಿಯ ಕತ್ತಲು ಹೇಗಿರುತ್ತದೆ? ಉತ್ತರ, ಮನೆಯೊಳಗೆ ಉರಿಯುವ ಚಿಮಣಿ ದೀಪ ಬಿಟ್ಟರೆ ಹೊರಗೆಲ್ಲ ದಟ್ಟ ಕತ್ತಲಿರುತ್ತದೆ. ಆ ಕತ್ತಲು ಹೇಗೆಂದರೆ ಜಗವೆಲ್ಲವೂ ಮಸಿಯಲ್ಲಿ ಅದ್ದಿಟ್ಟಂತಿರುತ್ತದೆ. ಕಣ್ಣಿಗೆ ಕಣ್ಣು ತಾಗಿಸಿದರೂ ಕತ್ತಲಲ್ಲದೆ ಬೇರೇನೂ ಕಾಣಿಸುವುದಿಲ್ಲ. ಮೋಡಗಳು ತುಂಬಿದ ಮಳೆಗಾಲದಲ್ಲಿ ಮತ್ತು ಅಮಾವಾಸ್ಯೆಯ ಸಂದರ್ಭದಲ್ಲಿ ಕತ್ತಲು ಮತ್ತಷ್ಟು ಕಟುವಾಗಿರುತ್ತದೆ. ಪ್ರಶ್ನೆ ಮೂರು, ರಾತ್ರಿಯ ಕತ್ತಲಿನಲ್ಲಿ ಬೆಳಕು ಹುಟ್ಟಿಸಿಕೊಳ್ಳಲು ಹಳ್ಳಿಗರು ಏನೇನು ಉಪಾಯಗಳನ್ನು ಮಾಡುತ್ತಾರೆ? ಉತ್ತರ, ರಾತ್ರಿಯ ಕತ್ತಲಿನಲ್ಲಿ ಬೆಳಕು ಹುಟ್ಟಿಸಿಕೊಳ್ಳಲು ಹಳ್ಳಿಗರು ಸಂಜೆಯಾದೊಡನೆ ಚಿಮಣಿ ದೀಪಗಳು, ಒಂದೆರಡು ಲ್ಯಾಂಪ್ಗಳನ್ನು, ದೇವರ ದೀಪವನ್ನು ಹಚ್ಚಿಬಿಡುತ್ತಿದ್ದರು. ದೂರ ಎಲ್ಲಾದರೂ ಹೋಗುವುದಿದ್ದರೆ ಬ್ಯಾಟರಿಗಳನ್ನು ಬಳಸುತ್ತಿದ್ದರು. ಎಲ್ಲರೂ ಬ್ಯಾಟರಿಗಳನ್ನು ಹೊಂದಿರಲಿಲ್ಲ. ಹೆಚ್ಚಿನವರು ತೆಂಗು, ಅಡಿಕೆ ಗರಿಗಳು ಮತ್ತು ಬಾಳೆಯ ನಾರಿನಿಂದ ಮಾಡಿದ ಸೂಡಿಯನ್ನು ಉಪಯೋಗಿಸುತ್ತಿದ್ದರು. ಸೂಡಿಯ ತುದಿಗೆ ಬೆಂಕಿ ಹಚ್ಚಿಕೊಂಡು ಬೀಸುತ್ತಾ ಸುಮಾರು ಮೈಲುಗಟ್ಟಲೆ ನಡೆಯುತ್ತಿದ್ದರು. ಪ್ರಶ್ನೆ ನಾಲ್ಕು, ಯಕ್ಷಗಾನ ನೋಡಲು ಹೋಗಿ ಬರುವ ರಾತ್ರಿಗಳ ಅನುಭವಗಳೇನು? ಉತ್ತರ, ವಿಜಿ ಬೆಳೆದು ದೊಡ್ಡವಳಾದ ನಂತರ ಗುಮ್ಮನ ಹೆದರಿಕೆ ಕಡಿಮೆಯಾಯಿತು. ತಂಗಿ ನೀಲಿಮಾ ಜೊತೆ ಅಕ್ಕಂದಿರ ಜೊತೆ ರಾತ್ರಿ ಬ್ಯಾಟರಿ ಹಿಡಿದು ಕಾಡುಗಳಲ್ಲಿ ನಡೆದು ಹೋಗುವಾಗ ಕಾಡಿನ ಗಾಳಿಯನ್ನು ವಿಜಿ ಹೀರಿಕೊಳ್ಳುತ್ತಿದ್ದಳು. ಯಕ್ಷಗಾನ ನೋಡಲು ಹೋಗುವಾಗ ಅವತ್ತಿನ ಯಕ್ಷಗಾನ ಹೇಗಿರಬಹುದೆಂಬ ಚರ್ಚೆಯಾದರೆ ಬರುವಾಗ ನೋಡಿದ ಯಕ್ಷಗಾನದ ಕುರಿತು ವಿಮರ್ಶೆಗಳು, ಟೀಕೆ, ಟಿಪ್ಪಣಿಗಳು ಇರುತ್ತಿದ್ದವು. ಪ್ರಶ್ನೆ ಐದು, ವಿಜಿ ಕತ್ತಲಿನ ಭಯವನ್ನು ಹೇಗೆ ಗೆದ್ದಳು? ಉತ್ತರ, ವಿಜಿ ಬೆಳೆದು ದೊಡ್ಡವಳಾದಾಗ ಗುಮ್ಮನ ಭಯ ಕಡಿಮೆಯಾಯಿತು. ಬಾಲ್ಯದಿಂದಲೂ ಕಾಡು ಮತ್ತು ಕತ್ತಲಿನಲ್ಲಿ ಕಳೆದಿದ್ದರಿಂದ ಕತ್ತಲಲ್ಲಿ ಒಬ್ಬಳೇ ಬ್ಯಾಟರಿ ಹಿಡಿದು ಹೋಗಿ ಬರುವ ಧೈರ್ಯ ಬೆಳೆಸಿಕೊಂಡಳು. ತರಗತಿಗೆ ಬಂದಾಗ ಅವಳು ರಾತ್ರಿ ಒಬ್ಬಳೇ ಉಪ್ಪರಿಗೆಯಲ್ಲಿ ಮಲಗುತ್ತಿದ್ದಳು. ನಿದ್ರೆ ಬರುವವರೆಗೆ ಕತ್ತಲನ್ನು ದಿಟ್ಟಿಸುತ್ತಾ ಮಲಗುವುದು ಅವಳಿಗೆ ಅಭ್ಯಾಸವಾಗಿತ್ತು. ಹೀಗೆ ವಿಜಿ ಕತ್ತಲಿನ ಭಯವನ್ನು ಗೆದ್ದಳು. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಬರುವ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.